ಡಾಕ್ಟರ್, ಧಾರವಾಡದಿಂದ ಅನಿತಾ ಅಂತ ಕರೆ ಮಾಡಿದ್ದಾರೆ. ಮಾತಾಡಿಯಮ್ಮ ಅನಿತಾ, ಡಾಕ್ಟರ್ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಹಲೋ ಸರ್, ನಮಸ್ಕಾರ. ನಮಸ್ತೆ ಅಮ್ಮ. ಸರ್, ನಮ್ದು ಮದುವೆ ಆಗಿ 6 ವರ್ಷ ಆಯ್ತು. ಅದು ನಮ್ದು ರೈಟ್ ಕಾರ್ನಿಯಲ್ ಬ್ಲಾಕ್ ಅಂತ ಬರ್ತಾ ಇದೆ ಸರ್. ರೈಟ್ ಬ್ಲಾಕ್ ಇದೆ. ಬ್ಲಾಕ್ ಇದೆ, ಇನ್ನೊಂದ್ ನಾರ್ಮಲ್ ಇದೆ ಸರ್, ಆದ್ರೂ ಕನ್ಸಿವ್ ಆಗ್ತಾ ಇಲ್ಲ. ನಿಮ್ಮ ಹಸ್ಬೆಂಡ್ ಸೆಮೆನ್ ಚೆಕ್ಅಪ್ ಆಗಿದ್ಯಾ? ಆಗಿದೆ ಸರ್. ನಾರ್ಮಲ್ ಇದೆಯಾ? ಹೌದು ಸರ್. ನಿಮ್ಗೆ ಬೇರೆ ಎಲ್ಲ ಹಾರ್ಮೋನ್ಸ್ ಪರೀಕ್ಷೆ ಎಲ್ಲ ನಾರ್ಮಲ್ ಇದೆಯಾ? ಸೈಕಲ್ಸ್ ಇರೆಗ್ಯುಲರ್ ಇದೆಯಾ? ಪಿಸಿಓಡಿ ಕಾಯಿಲೆ ಏನಾದ್ರು ಇದೆಯಾ? ಇಲ್ಲ. ಈಗ ಇರೆಗ್ಯುಲರ್ ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ಆಗುತ್ತೆ ನಿಮ್ಗೆ ಪೀರಿಯಡ್ಸ್? ಒಮ್ಮೊಮ್ಮೆ ಮಂತ್ಲಿ ಆಗುತ್ತೆ ಸರ್, ಒಮ್ಮೊಮ್ಮೆ 2 ತಿಂಗಳು, 2.5 ತಿಂಗಳು. ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ಏನಂತ ಬಂದಿದೆ? ಎಗ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಸರ್. ಆದ್ರೆ ಸಂಜೆ ಮಾತ್ರ ಆಗ್ತಾ ಇಲ್ಲ. ಹಾರ್ಮೋನ್ಸ್ ಪರೀಕ್ಷೆ ಎಲ್ಲ ನಾರ್ಮಲ್ ಬಂದಿದ್ಯಾ? ನಾರ್ಮಲ್ ಇದೆ ಸರ್. ನೋಡಿ, ಒಂದು ಟ್ಯೂಬ್ ಸಾಕು ಮಗು ಆಗೋದಕ್ಕೆ. ಅದರಿಂದ ನೀವು ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡ್ಬಿಡಿ. ನಿಮ್ಮ ಹಸ್ಬೆಂಡ್ ವೀರ್ಯನ ತೆಗೆದುಕೊಂಡು ಸಂಸ್ಕರಣೆ ಮಾಡಿ ನೇರವಾಗಿ ಒಂದು ಸಣ್ಣ ನಳಿಕೆ ಮುಖಾಂತರ ನಿಮ್ಮ ಗರ್ಭಕೋಶಕ್ಕೆ ಅವರ ವೀರ್ಯನ ಹಾಯಿಸೋದ್ರ ಮುಖಾಂತರ ನೀವು ಮಕ್ಕಳನ್ನ ಪಡಿಬಹುದು. ಅದಕ್ಕೆ IUI ಮಾಡಿಸಿದ್ರೆ ಅದನ್ನ ಇಲ್ಲ ಅದನ್ನ ಮಾಡಿಸಿ ಒಂದು ಸುಮಾರು 3-6 ಸಾರಿ ಮಾಡಬೇಕಾಗ್ಬೋದು. ಒಂದು IUI ನಲ್ಲಿ ಮಕ್ಕಳಾಗೋ ಸಾಧ್ಯತೆ ಕೇವಲ 18% ಇರ್ತದೆ. ಆದ್ದರಿಂದ ನೀವು 3-6 ಟೈಮ್ಸ್ ಅನ್ನು ರಿಪೀಟ್ ಮಾಡಿದ್ರೆ ಒಂದಲ್ಲ ಒಂದು ಅಟೆಂಪ್ಟಲ್ಲಿ ನಿಮಗೆ ಮಗುವಾಗೋ ಸಾಧ್ಯತೆ ಇದೆ. ಅಕಸ್ಮಾತ್ IUI ನಲ್ಲೂ ಮಗು ಆಗದೆ ಇದ್ದರೆ ಆಗ ಲ್ಯಾಪ್ರೋಸ್ಕೋಪಿ ಮಾಡಿ ನಿಮಗೆ ಏನು ಇನ್ನೊಂದು ಅಂಡನಳಿಕೆ ಮುಚ್ಚೋಗಿದೆ ಅದನ್ನು ಸರಿಪಡಿಸಿ ನಂತರ ಪ್ರಯತ್ನ ಪಡ್ಬೋದು. ಜೊತೆಗೆ ನಿಮಗೆ ಸ್ವಲ್ಪ ಸೈಕಲ್ಸು ಇರೆಗ್ಯುಲರ್ ಇರೋದ್ರಿಂದ PCOD ಕಾಯಿಲೆ ಇರೋ ಸಾಧ್ಯತೆ ಇದೆ. ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಅದನ್ನು ಸರಿಪಡಿಸ್ಬೋದು. ಎರಡನ್ನೂ ಸರಿಪಡಿಸಿದ್ರೆ ನಿಮಗೆ ಮಗು ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಾರಿ IUIನ ಟ್ರೈ ಮಾಡಿಬಿಡಿ, ಕೃತಕ ಗರ್ಭಧಾರಣೆ, ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್. ಎಸ್ ಸರ್.